Hi everyone. Here is the poem for a 5-year-old written by the poet Fleur Adcock. For a 5-year-old. Here the poet describing in this poem through the conversation of a mother and a baby. Here the poet dealing with the human nature. Here the humans, we preach one and we do something. So here in this poem, the poet presenting the human nature, how we deal with our preachings and our acts. Now let us begin the poem. For a 5-year-old. Here is the introduction of the poem. The poem for a 5-year-old tells us about the contradictions in our dealings. There is a difference between what we preach and what we really practice. Here in this poem, the introduction is saying that it is tells about the contradictions of our dealings. Our dealings is nothing but our day-to-day activities. There is a difference between what we preach and what really practice. Means, here, what we are preaching means what we are saying to others, or what we are giving advices or suggestion to others, but what we really practice. ಈ ಒಂದು ಪದ್ಯದಲ್ಲಿ ಕವಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ನಾವು ಪ್ರತಿನಿತ್ಯದ ಒಂದು ಚಟುವಟಿಕೆಗಳಲ್ಲಿ ನಾವು ಹೇಳ್ತಕ್ಕಂಥದ್ದು ಒಂದು ಆ್ಯಂಡ್ ನಾವು ಮಾಡ್ತಕ್ಕಂಥದ್ದು ಒಂದಾಗಿರುತ್ತೆ. ನಾವು ಹೇಳೋದೇ ಬೇರೆಯವರಿಗೆ ನಾವು ಸಜೆಷನ್ಸ್ ಕೊಡೋದೇ ಬೇರೆ ಆಗಿರುತ್ತೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇರ್ತೀವಿ ಅಂತಕ್ಕಂತಹ ಒಂದು ಥೀಮ್ನಲ್ಲಿ ಪೊಯೆಟ್ ಏನು ಮಾಡ್ತಾ ಇದ್ದಾರೆ, ಫಾರ್ ಎ 5-year-old ಅಂತಕ್ಕಂಥ ಪೊಯಮ್ನಲ್ಲಿ ಒಬ್ಬ ತಾಯಿ ತನ್ನ ಮಗುವಿಗೆ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂತಹ ಒಂದು ಸಲಹೆಗಳನ್ನು ಕೊಡ್ತಾ ಇರತಕ್ಕಂಥ ಪದ್ಯವನ್ನು ಇಲ್ಲಿ ಕವಿ ನಮಗೆ ಕೊಟ್ಟಿದ್ದಾರೆ. ನೌ ಲೆಟ್ ಅಸ್ ಬಿಗಿನ್ ದ ಪೊಯಮ್. A snail is climbing up the windowsill into your room. After a night of rain, you call me in to see. And I explain that it would be unkind to leave it there. Here, a snail is climbing up the windowsill into your room. Here, the mother is saying to baby, a snail is climbing up the windowsill into your room. A snail is a very small and very slowest animal, or a slowest creature. It is climbing up to the windowsill into your room after a night of a rain. Then you call me in to see. The baby called mother to see, and I explain. Then the mother is explaining that it would be unkind to leave it there. We should not leave that snail into that windowsill itself. ಇಲ್ಲಿ ಮಗು ಮಲಗಿದೆ, ಆ ಒಂದು ಕೋಣೆಗೆ ಒಂದು ಸ್ನೇಲ್, ಬಸವನ ಹುಳ ಅಂತ ಹೇಳ್ತೀವಲ್ವಾ, ಆ ಒಂದು ಸ್ನೇಲ್ ಬಂದಿದೆ. ಅದು ಏನು ಮಾಡ್ತಾ ಇದೆಯಪ್ಪ ಅಂದರೆ, ಕ್ಲೈಂಬಿಂಗ್ ಅಪ್ ದಿ ವಿಂಡೋ ಸಿಲ್, ಆ ಕೋಣೆಯ ಒಂದು ಕಿಟಕಿಯ ಬಾಗಿಲಿನ ಬಳಿ ಏನಾಗ್ತಾ ಇತ್ತು, ಆ ಒಂದು ಸ್ನೇಲ್ ಹತ್ತುತ್ತಾ ಇತ್ತು. ಅದನ್ನು ನೋಡಿಬಿಟ್ಟು ಏನಾಗಿದೆ, ಆ ಮಗು ಆ ತಾಯಿಯನ್ನು ಕರೆದಿದೆ. ಒಂದು ಮಳೆ ಬಿದ್ದಿರತಕ್ಕಂಥ ರಾತ್ರಿ ಆಗಿರೋದ್ರಿಂದ ಆ ಒಂದು ಬಸವನ ಹುಳ ಬರ್ತಾ ಇತ್ತು. ಆ ಮಗು ತಾಯಿಯನ್ನು ಕರೆದು ಟು ಸಿ, ಅದನ್ನು ನೋಡೋಕ್ಕೆ ಹೇಳಿದ್ರು. ಆ್ಯಂಡ್ ಐ ಎಕ್ಸ್ಪ್ಲೈನ್, ಆಗ ತಾಯಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ, ದಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್. ಆದರೆ ಆ ಸ್ನೇಲನ್ನು ಅಲ್ಲೇ ಬಿಡ್ತಕ್ಕಂಥದ್ದು ಅನ್ಕೈಂಡ್, ಒಳ್ಳೆಯದಲ್ಲ. ಯಾಕಂದರೆ ಆ ಸ್ನೇಲು ಮಳೆ ಬಿದ್ದಿರೋದ್ರಿಂದ ಸರ್ವಸಾಮಾನ್ಯವಾಗಿ ಬರುತ್ತೆ, ಅದು ಕಿಟಕಿ ಒಂದು ವಿಂಡೋ ಸಿಲ್ ಆ ಒಂದು ಬಾಗಿಲಿನ ಮೇಲೆ ಹತ್ತುತ್ತಾ ಇದೆ. ಅದನ್ನು ಮಗು ಕರೆದು ತಾಯಿಗೆ ತೋರಿಸಿದೆ. ತಾಯಿ ಹೇಳ್ತಾ ಇದ್ದಾಳೆ, ಇಟ್ ವುಡ್ ಬಿ ಅನ್ಕೈಂಡ್
ಲಿವ್ ಇಟ್ ದೇರ್, ಅದನ್ನು ಅಲ್ಲೇ ಬಿಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ತಾಯಿ ಮಗುಗೆ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಸ್ಟ್ಯಾಂಜದಲ್ಲಿ ಇಟ್ ಮೈಟ್ ಕ್ರಾಲ್ ಟು ದ ಫ್ಲೋರ್, ವಿ ಮಸ್ಟ್ ಟೇಕ್ ಕೇರ್ ದಟ್ ನೋ ಒನ್ ಸ್ಕ್ವಾಷಸ್ ಇಟ್, ಯು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ಕ್ಯಾರಿ ಇಟ್ ಔಟ್ಸೈಡ್ ವಿತ್ ಕೇರ್ಫುಲ್ ಹ್ಯಾಂಡ್ ಟು ಈಟ್ ಎ ಡ್ಯಾಫೋಡಿಲ್. ತಾಯಿ ಮಗುಗೆ ಹೇಳ್ತಾ ಇದ್ದಾಳೆ, ನಾವು ಆ ಕಿಟಕಿಯ ಮೇಲೆ ಹತ್ತಾ ಇರ್ತಕ್ಕಂಥ ಸ್ನೇಲ್ ಬಸವನ ಹುಳು ಇದೆಯಲ್ಲ, ಅದನ್ನ ಅಲ್ಲೇ ಬಿಡ್ತಕ್ಕಂಥದ್ದು ಒಳ್ಳೇದಲ್ಲ. ಇಟ್ ಮೈಟ್ ಕ್ರಾಲ್ ಟು ದಿ ಫ್ಲೋರ್, ಆ ವಿಂಡೋದಿಂದ ಏನು ಮಾಡ್ಬೋದು, ಇಟ್ ಕ್ರಾಲ್ ಟು ದಿ ಫ್ಲೋರ್, ಇಟ್ ಮೇ ಕಮ್ಸ್ ಟು ದಿ ಫ್ಲೋರ್, ಆ್ಯಂಡ್ ವಿ ಮಸ್ಟ್ ಟೇಕ್ ಕೇರ್, ವಿ ಮಸ್ಟ್ ವೆರಿ ಟೇಕ್ ಕೇರ್ ಆಫ್ ದಟ್ ಸ್ನೇಲ್ ದಟ್ ನೋ ಒನ್ ಸ್ಕ್ವಾಷಸ್ ಇಟ್. ಸಂಬಡಿ ಮೇ ಕಮ್ ಟು ದಿ ರೂಮ್ ಆ್ಯಂಡ್ ದೇ ಮೇ ಸ್ಕ್ವಾಷ್ ಇಟ್. ಅಲ್ಲಿ ಹೇಳ್ತಾ ಇದ್ದಾರೆ ಆ ಸ್ನೇಲ್ ವಿಂಡೋ ಹತ್ತಿರಿಂದ ಹತ್ತಿ ಏನು ಮಾಡ್ಬೋದು, ಫ್ಲೋರ್ ನೆಲದ ಮೇಲೆ ಬಂದುಬಿಡ್ಬೋದು ರೂಮ್ ಒಳಗೆ. ನಾವು ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಯಾರಾದರೂ ಬಂದು ಅದನ್ನು ತುಳಿದು ಏನು ಮಾಡ್ಬೋದು, ಸ್ಕ್ವಾಷಸ್ ಅಪ್ಪಚ್ಚಿ ಆಗಿಬಿಡ್ಬೋದು, ಸತ್ತೋಗ್ಬಿಡ್ಬೋದು. ಡು ಯು ಅಂಡರ್ಸ್ಟ್ಯಾಂಡ್, ನಿನಗೆ ಇದು ಅರ್ಥ ಆಯ್ತಾ ಮಗು? ಆ್ಯಂಡ್ ಕ್ಯಾರಿ ಇಟ್ ಔಟ್ಸೈಡ್, ಇದನ್ನು ಏನು ಮಾಡು, ತೊಗೊಂಡೋಗು ಔಟ್ಸೈಡ್ ರೂಮ್ನಿಂದ ಅಥವಾ ಮನೆಯಿಂದ ಹೊರಗಡೆ ಇದನ್ನು ತೊಗೊಂಡೋಗು ವಿತ್ ಕೇರ್ಫುಲ್ ಹ್ಯಾಂಡ್. ಆ ಬಸವನೋಳವನ್ನು ಹೇಗೆ ತೊಗೊಂಡೋಗಬೇಕು, ತುಂಬ ಕೇರ್ಫುಲ್ ಆಗಿ ತೊಗೊಂಡೋಗು ಟು ಏಟ್ ಎ ಡ್ಯಾಫೋಡಿಲ್. ಅದನ್ನು ತೊಗೊಂಡೋಗಿ ಆ ಒಂದು ಡ್ಯಾಫೋಡಿಲ್ಸ್ ಫ್ಲವರ್ಸ್ ಹತ್ರ ಬಿಡು, ಆ ಸ್ನೇಲ್ ಏನಾಗುತ್ತೆ ಆ ಡ್ಯಾಫೋಡಿಲ್ಸನ್ನು ತಿನ್ಕೊಂಡು ಅಲ್ಲಿ ಇರುತ್ತೆ. ಹಿಯರ್ ದ ಮದರ್ ಈಸ್ ಸೇಯಿಂಗ್ ಟು ದಿ ಬೇಬಿ ದಟ್ ವಿ ಮಸ್ಟ್ ವೆರಿ ಕೇರ್ಫುಲ್ ಟು ದಿ ಸ್ನೇಲ್, ಇಟ್ ಮೇ ಕ್ರ್ಯಾಷಸ್ ಇನ್ಸೈಡ್ ದ ಹೌಸ್, ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಔಟ್ಸೈಡ್ ಆ್ಯಂಡ್ ಲೀವ್ ಇಟ್ ಟು ಈಟ್ ದಿ ಡ್ಯಾಫೋಡಿಲ್ ಫ್ಲವರ್ಸ್. Now let us see what will happen in the next stanza. After saying that, the mother is saying to the baby some words here. I see then that a kind of faith prevails. Your gentleness is molded still by words from me who have trapped mice and shot wild birds. From me who drowned your kittens. ಇಲ್ಲಿ ತಾಯಿ ಹೇಳ್ತಾ ಇದೆ ಐ ಸಿ ದೆನ್ ಓಕೆ ಆನಂತರ ದಟ್ ಕೈಂಡ್ ಆಫ್ ಫೇತ್ ಪ್ರಿವೇಲ್ಸ್. ಇಲ್ಲಿ ಆ ಒಂದು ಕರುಣೆ ನಮ್ಮಲ್ಲಿ ಇರಬೇಕಾಗುತ್ತೆ. ಯುವರ್ ಜೆಂಟಲ್ನೆಸ್ ಈಸ್ ಮೋಲ್ಡೆಡ್ ಬೈ ಸ್ಟಿಲ್ ವರ್ಡ್ಸ್. ಆದರೆ ಯುವರ್ ಜೆಂಟಲ್ನೆಸ್ ನಿನ್ನ ಮೃದು ಸ್ವಭಾವ ಅಂತಕ್ಕಂಥದ್ದು ಮೌಲ್ಡೆಡ್ ಆಗಿದೆ ಏನ್ರಿಂದಪ್ಪ ಅಂದರೆ ಸ್ಟಿಲ್ ಓನ್ಲಿ ವರ್ಡ್ಸ್ ಬರೀ ಮಾತುಗಳಿಂದ ಮಾತ್ರ ಕೂಡಿದೆ. ಫ್ರಮ್ ಮೀ ಆದರೆ ನನ್ನಿಂದ ವು ಹ್ಯಾವ್ ಟ್ರ್ಯಾಪ್ಡ್ ದಿ ಮೈಸ್ ನಾನು ಏನು ಮಾಡಿದ್ದೀನಿ ಇಲಿಗಳನ್ನು ಏನು ಮಾಡ್ತೀವಿ ಒಂದು ಬೋನ್ನಲ್ಲಿ ಟ್ರ್ಯಾಪ್ಡ್ ಹಿಡಿತೀವಿ. ಶಾಟ್ ದಿ ವೈಲ್ಡ್ ಬರ್ಡ್ಸ್ ಆ ಸ್ವಚ್ಛಂದವಾಗಿ ಹಾರಾಡಿಕೊಂಡಿರ್ತಕ್ಕಂತಹ ಬರ್ಡ್ಸ್ ಆ ಪಕ್ಷಿಗಳನ್ನು ಗನ್ನಿಂದ ಶೂಟ್ ಮಾಡಿ ಹೊಡಿತೇವೆ. ಆ್ಯಂಡ್ ಫ್ರಮ್ ಮೀ ಹೂ ಡ್ರೌನ್ಡ್ ಯುವರ್ ಕಿಟನ್ಸ್ ನಾನು ಸಹ ಏನು ಮಾಡಿದ್ದೀನಪ್ಪ ಅಂದರೆ ನಿನ್ನ ಕಿಟನ್ಸ್ ಬೆಕ್ಕಿನ ಮರಿಗಳನ್ನು ಎಳ್ಕೊಂಡು ಹೋಗಿದ್ದೇನೆ ಅಂತಕ್ಕಂಥ ಮಾತನ್ನು ತಾಯಿ ಹೇಳ್ತಾ ಇದ್ದಾಳೆ. ಸ್ನೇಲ್ಗೆ ತುಂಬ ಜೆಂಟಲ್ನೆಸ್ಸನ್ನು ತೋರಿಸ್ಬೇಕು, ವೆರಿ ಕೈಂಡ್ಫುಲ್, ನಾವು ತುಂಬ ಮರ್ಸಿ ಕರುಣೆಯನ್ನು ತೋರಿಸ್ಬೇಕು, ಅದನ್ನ ತೊಗೊಂಡೋಗಿ ಆಚೆ ಬಿಡಬೇಕಂತ ಹೇಳ್ತಕ್ಕಂಥ ತಾಯಿನೇ ಮತ್ತು ಮಗುಗೆ ಹೇಳ್ತಾ ಇದೆ. ವಿ ಆರ್ ಡೂಯಿಂಗ್ ಸಮ್ಥಿಂಗ್, ನಾವಾದರೆ ಬೇರೆದನ್ನು ಮಾಡ್ತೀವಿ, ನಾನು ಸಹ ನಿನ್ನ ಕಿಟನ್ಸ್ ಆ ಬೆಕ್ಕಿನ ಮರಿಗಳನ್ನು ಎಳ್ಕೊಂಡು ಹೋಗಿದ್ದೇನೆ ಡ್ರಾನ್ಡ್ ಅಂತ ಹೇಳ್ತಾ ಇದೆ. ಇಟ್ ಮೀನ್ಸ್ ದಟ್ ದ ಪೀಪಲ್ ಸೇಯಿಂಗ್ ಸಮ್ಥಿಂಗ್, ವಿ ಶುಡ್ ಬಿ ವೆರಿ ಮರ್ಸಿ ಆ್ಯಂಡ್ ಕೈಂಡ್ ಟು ದಿ ಅನಿಮಲ್ಸ್ ಆರ್ ದ ಕ್ರೀಚರ್ಸ್, ಬಟ್ ಇನ್ ರಿಯಲ್ ಪ್ರಾಕ್ಟಿಕಲಿ ದೇ ವೋಂಟ್ ಫಾಲೋ ದೋಸ್ ವರ್ಡ್ಸ್. ಡೆಫಿನೆಟ್ಲಿ ದೇ ಆರ್ ಡೂಯಿಂಗ್ ಸಮ್ ಅದರ್ ವಾಟ್ ದೇ ಆರ್ ನಾಟ್ ಫಾಲೋಯಿಂಗ್ ವಾಟ್ ದೇ ಪ್ರೀಚ್. ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದಿಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ತಮ್ಮ ಕೆಲಸಗಳನ್ನು ಮಾಡ್ತಾರೆ ಅಂತಕ್ಕಂತಹ ಮಾತನ್ನು ತಾಯಿ ಆ ಒಂದು ಮಗುಗೆ ಹೇಳ್ತಾ ಇದ್ದಾಳೆ. ದೆನ್ ಹೂ ಬೆಟ್ರಾಯ್ಡ್ ಯುವರ್ ಕ್ಲೋಸೆಸ್ಟ್ ರಿಲೇಟಿವ್ಸ್ ಅಂಡ್ ಹೂ ಪರ್ವೇಟ್ ದ ಹಾರ್ಷೆಸ್ಟ್ ಕೈಂಡ್ ಆಫ್ ಟ್ರೂತ್ ಟು ಮೆನಿ ಅನದರ್ ಬಟ್ ದಟ್ ಈಸ್ ಹೌ ಥಿಂಗ್ಸ್ ಆರ್ ಐ ಆಮ್ ಯುವರ್ ಮದರ್ ಆ್ಯಂಡ್ ವಿ ಆರ್ ಕೈಂಡ್ ಟು ಸ್ನೇಲ್ಸ್. ಇಲ್ಲಿ ತಾಯಿ ಹೇಳ್ತಾ ಇದ್ಲು ದ ವರ್ಡ್ಸ್ ಸ್ಟಿಲ್ ವಿ ಆರ್ saying the words, we are not following those words, we are
the people, we are trapping the mouse, we are killing the mice, and then we are shooting the wild birds, and we even the mother itself saying that I drowned your kittens. Now ninna pekina marigalanna helkondu hogta idde, and the people same like that, they will preach something, means heltakkanta maatugalu olle maatugalanna helta irtare, but they do different. Adre avaru they are doing different, adakke bere reetiyagi maartta irtare. Like that, who betrayed your closest relatives. ಇಲ್ಲಿ ಆ ಹ್ಯೂಮನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಬೆಟ್ರಾಯ್ಡ್, ಮೋಸ ಮಾಡ್ತಕ್ಕಂಥದ್ದು ಯಾರಿಗೆ? ಕ್ಲೋಸೆಸ್ಟ್ ರಿಲೇಟಿವ್ಸ್, ನಮ್ಮ ಫ್ರೆಂಡ್ಸ್ಗಾಗ್ಬೋದು, ನಮ್ಮ ಸಂಬಂಧಿಕರಿಗೆ ಆಗ್ಬೋದು. ಅವ್ರಿಗೆ ಗೊತ್ತಿಲ್ಲದೆ ಹಾಗೇನೆ ಏನು ಮಾಡ್ತಾ ಇರ್ತೀವಿ, ನಾವು ಮೋಸವನ್ನು ಮಾಡ್ತಾ ಇರ್ತೀವಿ. ಆ್ಯಂಡ್ ಹೂ ಫರ್ವೇಡ್ ದ ಆರ್ಷೆಸ್ಟ್ ಕೈಂಡ್ ಆಫ್ ಟ್ರೂತ್ ಟು ಮೆನಿ ಅನದರ್, ಬಟ್ ದಟ್ ಈಸ್ ಹೌ ಥಿಂಗ್ಸ್ ಆರ್. ಆದರೆ ನಾವು ಈ ಸತ್ಯವನ್ನು ಒಪ್ಕೊಳ್ಳೇಬೇಕಾಗತ್ತೆ. ಏಕಪ್ಪ ಅಂದರೆ ದಿಸ್ ಈಸ್ ದಿ ಹಾರ್ಷೆಸ್ಟ್ ಕೈಂಡ್ ಆಫ್ ಟ್ರೂತ್ ಟು ಮೆನಿ ಅನದರ್, ದಟ್ ಈಸ್ ಹೌ ದ ಥಿಂಗ್ಸ್ ಆರ್. ಈ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥದ್ದೇ ಹಾಗಾಗಿದೆ. ಈ ಒಂದು ಸತ್ಯವನ್ನು, ನಿಜವನ್ನು ನಾವು ಒಪ್ಕೊಳ್ಳೇಬೇಕು. ವಿ ಆರ್ ಪ್ರೀಚಿಂಗ್ ಸಮಥಿಂಗ್, ನಾವು ಹೇಳ್ತಕ್ಕಂತಹ ಮಾತುಗಳೇ ಬೇರೆ ಆಗಿರುತ್ತೆ, ಆದರೆ ನಾವು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ. ಈವನ್ ನಮ್ಮ ಕ್ಲೋಸೆಸ್ಟ್ ರಿಲೇಟಿವ್ಸ್ಗೂ ಸಹ ನಾವು ಏನು ಮಾಡ್ತಾ ಇರ್ತೀವಿ, ಮೋಸ ಮಾಡ್ತಾ ಹೋಗ್ತಾ ಇರ್ತೀವಿ. ದಟ್ ಈಸ್ ಹೌ ಥಿಂಗ್ಸ್ ಆರ್. ಆ ರೀತಿ ಏನಾಗ್ತಾ ಇದೆ, ಈ ಭೂಮಿ ಮೇಲೆ ನಡೀತಾ ಇದೆ. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. ಆ ರೀತಿ ನಾವು ಇರಬಾರ್ದು. ಐ ಆಮ್ ಯುವರ್ ಮದರ್ ಆ್ಯಂಡ್ ವಿ ಆರ್ ಕೈಂಡ್ ಟು ಸ್ನೇಲ್ಸ್. ನಾನು ನಿಮ್ಮ ತಾಯಿ ಮಗು, ಆ್ಯಂಡ್ ವಿ ಆರ್ ವೆರಿ ಕೈಂಡ್ ಟು ದಿ ಸ್ನೇಲ್ಸ್. ನಾವು ಈ ಸ್ನೇಲ್ಸ್, ಬಸವನ ಹೊಳೆ ಇದೆಯಲ್ವಾ, ಇವುಗಳಿಗೆ ತುಂಬ ಕರುಣೆಯನ್ನು ತೋರಿಸ್ಬೇಕು. ಅದನ್ನು ನಾವು ಹೇಗೆ ಕಷ್ಟ ಕೊಡಬಾರ್ದು, ಅದನ್ನು ಸಾಯಿಸೋದಾಗ್ಬೋದು, ಅದನ್ನು ತುಳಿಯೋದಾಗಲಿ ಮಾಡಬಾರ್ದು. ಈ ಒಂದು ಸ್ನೇಹಿತನನ್ನು ತೊಗೊಂಡೋಗಿ ಹೊರಗಡೆ ಬಿಡಬೇಕು ಅಂತಕ್ಕಂಥ ಮಾತನ್ನು ಏನು ಮಾಡ್ತಾ ಇದ್ದಾಳೆ ತಾಯಿ ತನ್ನ ಮಗುವಿಗೆ ಹೇಳ್ತಾ. ನಾವು ಏನು ಮಾತನ್ನು ಹೇಳ್ತೀವಿ ಅದೇ ರೀತಿ ನಾವು ನೋಡ್ಕೋಬೇಕಾಗುತ್ತೆ. ಪ್ರಪಂಚದಲ್ಲಿ ನಡೀತಾ ಇರೋದೆ ಅದಕ್ಕೆ ತದ್ವಿರುದ್ಧ. ಮಾತಲ್ಲಿ ಒಂದು ಹೇಳ್ತಾರೆ, ನಡ್ಕೊಳ್ಳೋ ರೀತಿನೇ ಬೇರೆ ಥರ ಇರುತ್ತೆ. ನಾವು ಏನು ಹೇಳ್ತಾರೆ ಅದೇ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಾಯಿ ತನ್ನ ಮಗುವಿಗೆ ಹೇಳ್ತಾ ಇದ್ದಾಳೆ. Now let us sum up the poem. Here is the summary of this poem. The poet illustrates this human behavior by narrating a fictitious episode in which she imagines her 5-year-old child calling out to her after it sees a snail climbing up the windowsill after a rainy night. Here the poet en martta idare ee ondu narration anna kodta idare ಒಂದು ಎಪಿಸೋಡ್ ಫಿಕ್ಷಿಯಸ್ ಅಂದರೆ ಊಹೆ ಮಾಡಿಕೊಂಡು ಈ ಪದ್ಯದ ಮೂಲಕ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಹ್ಯೂಮನ್ ಬಿಹೇವಿಯರ್, ಮನುಷ್ಯನ ಒಂದು ನಡವಳಿಕೆಯ ಬಗ್ಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಇಮ್ಯಾಜಿನ್ ಮಾಡ್ಕೋತಾ ಇದ್ದಾರಪ್ಪ ಅಂದರೆ ಒಂದು ಮಗು ಒಂದು ರಾತ್ರಿ ಮಳೆ ಬೀಳ್ತಕ್ಕಂಥ ರಾತ್ರಿ ದಿವಸ ಒಂದು ಸ್ನೇಲ್ ಮನೆಯೊಳಗೆ ಹತ್ತತಕ್ಕಂಥದ್ದನ್ನು ನೋಡಿ ತಾಯಿಯನ್ನು ಕರೆದಾಗ ತಾಯಿ ಹೇಗೆ ಒಂದು ಸ್ಪೀಕರ್, ಈ ಪದ್ಯವನ್ನು ಹೇಳ್ತಕ್ಕಂಥ ಸ್ಪೀಕರ್ ಯಾರಾಗಿದ್ದಾರೆ, ತಾಯಿ ಆಗಿದ್ದಾಳೆ, ಹೇಗೆ ತನ್ನ ಮಗುವಿಗೆ ಇದನ್ನು ಹೇಳ್ತಾಳೆ ಅಂತಕ್ಕಂಥದ್ದು. ದ ಮದರ್ ಗೋಸ್ ಟು ಚೈಲ್ಡ್ಸ್ ರೂಮ್ ಆ್ಯಂಡ್ ಎಕ್ಸ್ಪ್ಲೈನ್ಸ್ ದಟ್ ಇಟ್ ವುಡ್ ಬಿ ಅನ್ಕೈಂಡ್ ಲೀವ್ ಇಟ್ ದೇರ್ ಬಿಕಾಸ್ ಇಟ್ ಮೈಟ್ ಕ್ಲೈಂಬ್ ಡೌನ್ ಟು ಫ್ಲೋರ್, ಸೊ ಇಟ್ ಈಸ್ ಬೆಟರ್ ಟು ಟೇಕ್ ಕೇರ್ ಆಫ್ ಇಟ್ ಬಿಫೋರ್ ಸಮ್ ಒನ್ ಅನ್ನೋಯಿಂಗ್ಲಿ ಸ್ಕ್ವಾಶಸ್ ಇಟ್. ಅಲ್ಲಿ ತಾಯಿ ಹೇಳ್ತಾ ಇದ್ದಾಳೆ, ಆ ರೂಮ್ಗೆ ಹೋಗಿ ಮಗುಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ, ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್, ಆ ಒಂದು ಸ್ನೇಲ್ ಬಸವನವನ್ನು ಅಲ್ಲೇ ಬಿಡ್ತಕ್ಕಂಥದ್ದು ಅನ್ಕೈಂಡ್, ಒಳ್ಳೆಯದಲ್ಲ. ಇಟ್ ಮೈಟ್ ಬಿ ಕ್ಲೈಮ್ ಡೌನ್ ಟು ದಿ ಫ್ಲೋರ್, ಅದೇನು ಮಾಡ್ಬೋದು ಆ ಒಂದು ಕಿಟಕಿಯಿಂದ ಹಾಗೆ ಇಳಿದು ಏನು ಮಾಡ್ಬೋದು ಫ್ಲೋರ್ ಮೇಲೆ ಬರ್ಬೋದು. ಆ್ಯಂಡ್ ಸಮ್ ಒನ್ ಅನ್ನೋಯಿಂಗ್ಲಿ ಸ್ಕ್ವಾಶಸ್ ಇಟ್, ಯಾರಾದರೂ ಒಬ್ಬರು ಮನೆಯಲ್ಲಿ ಗೊತ್ತಿಲ್ಲದೆ ಅದರ ಮೇಲೆ ಕಾಲಿಟ್ಟು ಅದನ್ನು ಅಪ್ಪಚ್ಚಿ ಮಾಡಿಬಿಡ್ಬೋದು, ಸಾಯಿಸ್ಬಿಡ್ಬೋದು. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್, ಅದಕ್ಕೆ ನಾವು ಅದನ್ನ ತುಂಬ ಟೇಕ್ ಕೇರ್ ನೋಡ್ಕೋಬೇಕಾಗುತ್ತೆ. ಶಿ ಆಸ್ಕ್ಸ್ ದಿ ಚೈಲ್ಡ್ ಟು ಪಿಕ್ ಇಟ್ ಆಫ್ ಕೇರ್ಫುಲಿ ಆ್ಯಂಡ್ ಕ್ಯಾರಿ ಇಟ್ ಔಟ್ಸೈಡ್ ಟು ದಿ ಗಾರ್ಡನ್ ಆ್ಯಂಡ್ ಲೀವ್ ಇಟ್ ದೇರ್ ಟು ಫೀಡ್ ಆನ್ ಡ್ಯಾಫೋಡಿಲ್ ಫ್ಲವರ್ಸ್. ತಾಯಿ ಹೇಳ್ತಾ ಇದ್ದಾಳೆ ಮಗುಗೆ, ಪಿಕ್ ಇಟ್ ಅಪ್ ಕೇರ್ಫುಲಿ, ಅದನ್ನು ತುಂಬ ಕೇರ್ಫುಲ್ಲಾಗಿ ತೊಗೊಂಡೋಗಿ ಔಟ್ಸೈಡ್ ಗಾರ್ಡನ್, ಮನೆ ಮುಂದೆ ಗಾರ್ಡನಲ್ಲಿ ಬಿಟ್ಬಿಟ್ಟು ಬಾ. ಅಲ್ಲಿರ್ತಕ್ಕಂತಹ ಒಂದು ಡ್ಯಾಫೋಡಿಲ್ಸ್ ಫ್ಲವರ್ಸನ್ನು ಏನು ಮಾಡ್ಬೋದು ಆ ಸ್ನೇಲ್ ತಿನ್ಕೊಂಡು ಇರಬಹುದು ಅಂತ ಹೇಳಿದ್ದಾರೆ. ದೆನ್ ದ ಸೆಕೆಂಡ್ ಸ್ಟ್ಯಾಂಜ, ಇನ್ ದ ನೆಕ್ಸ್ಟ್ ಸ್ಟ್ಯಾಂಜ, ಪೊಯೆಟ್ ವಂಡರ್ಸ್ ವೈ ಸಚ್ ಎ ಕೈಂಡ್ ಆಫ್ ಫೇತ್ ಸ್ಟಿಲ್ ಪ್ರಿವೈಲ್ಸ್ ವೇರ್ ಪೀಪಲ್ ಸ್ಟಿಲ್ ಬಿಲೀವ್ ದಟ್ ಕ್ಯಾರೆಕ್ಟರ್ ಈಸ್ ಬಿಲ್ಟ್ ಬೈ ಮೋರ್ ವರ್ಡ್ಸ್ ಆಫ್ ಅಡ್ವೈಸ್ ದ್ಯಾನ್ ಬೈ ಆಕ್ಷನ್ಸ್ ಆಫ್ ಅದರ್ಸ್. ಶಿ ಫೀಲ್ಸ್ ಸ್ಯಾಡ್ because the child believed in her words and acted gently with the snail. ಇಲ್ಲಿ
ಕವಿ ಸ್ವಲ್ಪ ಆಶ್ಚರ್ಯಶಕ್ತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ವೇರ್ ಪೀಪಲ್ ಸ್ಟಿಲ್ ಬಿಲೀವ್ ದಟ್ ಕ್ಯಾರೆಕ್ಟರ್ ಇಸ್ ಬಿಲ್ಟ್ ಬೈ ಮೇರ್ ವರ್ಡ್ಸ್ ಆಫ್ ಅಡ್ವೈಸ್ ದ್ಯಾನ್ ಬೈ ಆಕ್ಷನ್ಸ್ ಆಫ್ ಅದರ್ಸ್. ಇಲ್ಲಿ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಬರೀ ಪದಗಳಿಂದ ಮಾತ್ರ ಇರೋದಿಲ್ಲ, ಅವ್ರು ಮಾಡ್ತಕ್ಕಂಥ ಕೆಲಸಗಳಿಂದ ಸಹ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಇರುತ್ತೆ. ಯಾಕಂದರೆ ಪದಗಳನ್ನು ನಾವು ಫಾಲೋ ಮಾಡ್ತೀವಿ, ಆದರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ನೋಡಿರೋದಿಲ್ಲ. ಆದರೆ ಅವರು ಹೇಳ್ತಕ್ಕಂಥ ಪದಗಳು ಮತ್ತು ಮಾಡ್ತಕ್ಕಂಥ ಕೆಲಸಗಳು ಎಲ್ಲವನ್ನು ಸಹ ನಾವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಆ ಪೊಯೆಟ್ ಫೀಲ್ ಆಗ್ತಾ ಇದ್ದಾರೆ, ಮದರ್ ಹೇಳಿರ್ತಕ್ಕಂಥ ಒಂದು ಪದಗಳನ್ನು ಆ ಒಂದು ಮಗು ಕೇಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಶಿ ಫೀಲ್ಸ್ ದಟ್ ಸ್ಯಾಡ್ ಬಟ್ ಅಮೇಸ್ಡ್ ಬಿಕಾಸ್ ದ ಮದರ್ ಹ್ಯಾಡ್ ಡ್ರೋನ್ ದ ಚೈಲ್ಡ್ಸ್ ಕಿಟನ್ಸ್ ಆ್ಯಂಡ್ ಬೆಟ್ರಾಯ್ಡ್ ಈವನ್ ಹರ್ ಕ್ಲೋಸ್ ರಿಲೇಟಿವ್ಸ್. ಇಲ್ಲಿ ನೋಡಿ, ಯಾಕಂದರೆ ಆ ಮಗುಗೆ ಆ ಮಾತುಗಳನ್ನು ಹೇಳಬೇಕಾದ್ರೆ ತಾಯಿ ಕೂಡ ಏನು ಮಾಡಿರ್ತಾಳೆ, ಶಿ ಡ್ರಾನ್ ದ ಚೈಲ್ಡ್ಸ್ ಕಿಟನ್ಸ್, ಆ ಮಗುವಿನ ಒಂದು ಬೆಕ್ಕಿನ ಮರಿಗಳನ್ನು ಹೀನಾಯವಾಗಿ ನೋಡ್ಕೊಂಡೋಗಿರ್ತಾಳೆ, ಎಳೆದಾಡಿ ತೊಗೊಂಡೋಗಿರ್ತಾಳೆ. ಆ್ಯಂಡ್ ಈವನ್ ಬೆಟ್ರಾಯ್ಡ್ ಹರ್ ಕ್ಲೋಸ್ ರಿಲೇಟಿವ್ಸ್, ಆ ತಾಯಿನೇ ಏನು ಮಾಡಿರ್ತಾಳೆ, ತನ್ನ ಕ್ಲೋಸ್ ರಿಲೇಟಿವ್ಸನ್ನು ತುಂಬ ಚೀಟ್ ಮಾಡಿರ್ತಾಳೆ, ಅವಳಿಗೆ ಆ ರಿಲೇಟಿವ್ಸ್ ಜೊತೆ ಸರಿಯಾಗಿ ನಡ್ಕೊಂಡಿರೋದಿಲ್ಲ. ಆದರೆ ಮಾತುಗಳನ್ನು ಮಾತ್ರ ಸ್ನೇಹ ಬಗ್ಗೆ ಒಳ್ಳೇದು ಹೇಳ್ತಾ ಇದ್ದಾಳೆ, ಅವಳ ಆಕ್ಷನ್ಸೇ ಬೇರೆ ಇತ್ತು. ದ ಪೊಯೆಟ್ ಆ್ಯಡ್ ಆಲ್ಸೋ ಕನ್ವೈಡ್ ಸಚ್ ಹಾರ್ಷ್ ಟ್ರೂತ್ಸ್ ಟು ಅದರ್ಸ್. ದ ಹಾರ್ಷ್ ಟ್ರೂತ್ ಈಸ್ ದಟ್ ಇಟ್ ಈಸ್ ಹ್ಯೂಮನ್ ನೇಚರ್ ಟು ಪ್ರೀಚ್ ಒನ್ ಥಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಅನದರ್, ಆ್ಯಂಡ್ ದಟ್ ಈಸ್ ಹೌ ದ ಥಿಂಗ್ಸ್ ಗೋ ಆನ್ ದಿಸ್ ವರ್ಲ್ಡ್. ಇಲ್ಲಿ ಪೊಯೆಟ್ ಅಂತಕ್ಕಂಥವ್ರು ಅದನ್ನೇ ಹೇಳ್ತಾ ಹೋಗ್ತಾ ಇದ್ದಾರೆ. ಹಿಯರ್ ದ ಹಾರ್ಷ್ ಟ್ರೂತ್, ಒಂದು ನಂಬಲಾರದ ಒಂದು ಸತ್ಯ ಏನಪ್ಪ ಅಂದರೆ, ಇಟ್ ಈಸ್ ಹ್ಯೂಮನ್ ನೇಚರ್, ಮಾನವನ ಒಂದು ಗುಣವೇ ಆ ರೀತಿ ಇದೆ, ಟು ಪ್ರೀಚ್ ಒನ್ ಥಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಅನ್ನೋದು, ನಾವು ಹೇಳೋದು ಒಂದಾಗಿರುತ್ತೆ, ಬೇರೆಯವರಿಗೆ ಸಜೆಷನ್ಸ್ ಕೊಡೋದು ಒಳ್ಳೆ ಮಾತುಗಳು ಹೇಳ್ತಕ್ಕಂಥದ್ದು ಒಂದಾಗಿರುತ್ತೆ, ಆ್ಯಂಡ್ ಪ್ರಾಕ್ಟೀಸ್ ಅದರ್, ಮಾಡ್ತಕ್ಕಂಥ ಕೆಲಸಗಳು ಬೇರೆದಾಗಿರುತ್ತೆ. ದಟ್ ಈಸ್ ಹೌ ದ ಥಿಂಗ್ಸ್ ಗೋಯಿಂಗ್ ಆನ್ ದಿಸ್ ವರ್ಲ್ಡ್. ಈ ಒಂದು ಪ್ರಪಂಚದಲ್ಲಿ ನಿಜವಾಗಲೂ ದ ಥಿಂಗ್ಸ್ ಈಸ್ ಗೋಯಿಂಗ್ ಆನ್ ಲೈಕ್ ದಿಸ್, ಎಲ್ಲರೂ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಒಂದು ಪೊಯೆಟ್ ಏನು ಮಾಡ್ತಾ ಇದ್ದಾರೆ, ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಪೊಯಮ್ ಫಾರ್ ಅ 5-year ಓಲ್ಡ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಪೊಯಮ್ ಆ್ಯಂಡ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಪೊಯಮ್ ಫಾರ್ ಎ 5-year ಓಲ್ಡ್.